ಥ್ಯಾಂಕ್ ಯು, ನಮ್ಮ ಹೀರೋಯಿನ್ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು. ಅಂದರೆ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರವೀಣ್ ತೇಜ್ ಅವರು, ಚಿತ್ರದಲ್ಲಿ ಅವರು ನಾಯಕ ನಟರು ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮ ಗಾರ್ಜಿಯಸ್ ನಾಯಕಿ, ನಿಮ್ಮ ಪಾತ್ರದ ಬಗ್ಗೆ. ಇದು ನಂದು ಫಸ್ಟ್ ಅಫೀಷಿಯಲ್ ಇಂಟ್ರೊಡಕ್ಷನ್ ಆಗುತ್ತೆ ನಿಮ್ಮ ಜೊತೆ. ಸೊ ಎಲ್ರಿಗೂ ನಮಸ್ಕಾರ, ಹಾಯ್, ಐ ಆಮ್ ಜಯಶ್ರೀ ಕಲ್ಬುರ್ಗಿ. ಸೊ ಎಲ್ಲರಿಗೂ ಟ್ರೇಲರ್ ಇಷ್ಟ ಆಯ್ತಾ? ಒಂಚೂರು ಸೌಂಡ್ ಕೂಡ ಇಲ್ಲ, ಇಷ್ಟ ಆಗಿಲ್ವಾ? ಇಷ್ಟ ಆಯ್ತಾ? ಸ್ವಲ್ಪ ಏನು ಕೇಳಿಸಿಲ್ಲ ನನಗೆ, ಸ್ವಲ್ಪ ಫುಲ್ ಸೈಲೆಂಟ್ ಆಗಿದ್ದಾರೆ. ಇವತ್ತು ಊಟ ಆಯ್ತಾ, ಐ ಮೀನ್ ತಿಂಡಿ ಆಯ್ತಾ? ಇಲ್ಲ. ಓಕೆ, ಸೊ ನಾನು ಜಯಶ್ರೀ ಕಲ್ಬುರ್ಗಿ. ಈ ಚಿತ್ರದಲ್ಲಿ ನಾನು ರಕ್ಷಾ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಶೀ ಈಸ್ ಅ ವೆರಿ ಹೋಮ್ಲಿ ಕ್ಯಾರೆಕ್ಟರ್ ಅನ್ಬೋದು ನಾವು. ಆಮೇಲೆ ಬೆಸ್ಟ್ ಥಿಂಗ್ ಏನಂದರೆ, ಒಂಥರ ಕಾಲೇಜ್ಗೆ ರೌಂಡ್ 2 ಹೋಗೋ ಥರ ಆಯಿತು ನನಗೆ. ಸೊ ಆಮೇಲೆ ಈ ಮೂವಿಯಲ್ಲಿ ನೀವು, ಓ, ನಾನು ಚಿಕನ್ ಗೀರೋ ತುಂಬ ತಿಂದಿದ್ದೀನಿ ಮೂವಿ ಶೂಟಿಂಗ್ ಆಗುವಾಗ. ಸೊ ಡೈರೆಕ್ಟರ್ ನನಗೆ ತುಂಬ ಕೇಸ್ ತೊಗೊಂಡಿದ್ದಾರೆ ನಂದು. ಓ ಸಾರಿ. ಸೊ ಶೀ ಈಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಕ್ಯಾರೆಕ್ಟರು. ಆಮೇಲೆ ಈ ಮೂವಿಯಲ್ಲಿ ನೀವು ಲವ್ ಸ್ಟೋರಿ, ಒಂದು ಕ್ಯೂಟ್ ಲವ್ ಸ್ಟೋರಿ ನೋಡ್ಬೋದು ನೀವು. ಮೈ ಕ್ಯಾರೆಕ್ಟರ್ ಇಸ್ ಆಲ್ ಅಬೌಟ್ ಬೀಯಿಂಗ್ ಫ್ಯಾಮಿಲಿ ಓರಿಯೆಂಟೆಡ್. ಆಮೇಲೆ ಶೀ ಈಸ್ ಅ ಕಾಲೇಜ್ ಗೋಯಿಂಗ್ ಗರ್ಲ್. ಶೀ ಈಸ್ ಅ ವೆರಿ ಸ್ವೀಟ್, ಬಬ್ಲಿ, ಆಮೇಲೆ ಹಳ್ಳಿ ಹುಡುಗಿ, ವೆರಿ ಸಿಂಪಲ್ ಗರ್ಲ್ ಅನ್ಬೋದು. ಸೊ ಇಟ್ಸ್ ಅ ವೆರಿ ಸಿಂಪಲ್ ಗುಡ್ ಕ್ಯಾರೆಕ್ಟರ್, ನೀವು ಮೂವಿ ನೋಡೋದಾದ ಮೇಲೆ ಗೊತ್ತಾಗುತ್ತೆ. ಸೊ ಎನಿ ಕ್ವೆಶ್ಚನ್ಸ್? ಐಮ್ ಸೋ ನರ್ವಸ್, ಐಮ್ ಸಾರಿ, ಇಸ್ ಮೈ ಲೈಕ್ ಫಸ್ಟ್ ಟೈಮ್ ಲೈಕ್ ಆಫ್. ಸೊ ಇದು ನನ್ನ ಸೆಕೆಂಡ್ ಮೂವಿ ಸರ್. ಫಸ್ಟ್ ಮೂವಿ ಬಂದು ಸಾಲ್ಟ್ ಅಂತ. ಸೊ ಅದು 2021 ರಿಲೀಸ್ ಆಯಿತು. ಸೊ ಈಗ 2021 ಆದಮೇಲೆ ಇದು ನನ್ನ ಸೆಕೆಂಡ್ ರಿಲೀಸ್. ಸೊ 2023 ಈಗ ಜಿಗರ್. ಸೊ ನೆಕ್ಸ್ಟ್ ಮೂವಿ ಬಂದು ಎಲ್ಲಿಗೆ ಪಯಣ ಯಾವುದು ದಾರಿ. ಸೊ ಕಾಶಿನಾಥ್ ಮಗನ ಜೊತೆ ಅದು ಒಂದು ಮೂವಿ ಇದೆ. ಸೊ ಯಾ, ಥ್ಯಾಂಕ್ ಯು. ಯಶ್ ಶೆಟ್ಟಿ ಅವ್ರನ್ನ ಮಾತಾಡ್ಸೋಣ, ಮಾತಾಡಿ ಸರ್ ನೀವು. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಊರು ಉಡುಪಿ. ಉಡುಪಿಯಿಂದ ಮಲ್ಪೆ ಸುಮಾರು ಒಂದು 17 ಕಿಲೋಮೀಟ್ರ್ ಇದೆ. ನನ್ನ ಊರಿಂದಲೂ ಕೂಡ ಮಲ್ಪೆ ಅವರಂದರೆ ನಮಗೆ ಸ್ವಲ್ಪ ಭಯ, ಯಾಕಂದರೆ ಅವರ ಡೇರಿಂಗ್, ಅವರ ಜಿಗರ್ ಸಿಕ್ಕಾಪಡೆ ಅದೇನೋ ಗೊತ್ತಿಲ್ಲ. ಅವರಂದ ಸಾಕು, ಒಂದು ಸ್ವಲ್ಪ ಮಲ್ಪೆ ಅಂತ ಈಗ ಹೆಸರು ಕೇಳಿದ್ರೆ ಸಾಕು, ಸ್ವಲ್ಪ ನಮಗೆ ಹೆದರಿಕೆ ಆಗಿಬಿಡುತ್ತೆ. ಸೊ ಅಂಥ ಒಂದು ಮಲ್ಪೆಯ ಮಲ್ಪೆ ಮುನ್ನ ಅನ್ನುವಂಥ ಕ್ಯಾರೆಕ್ಟ್ರಲ್ಲಿ ನಾನು ಅಭಿನಯಿಸಿದ್ದೀನಿ ಈ ಒಂದು ಜಿಗರಲ್ಲಿ. ಸೊ ನಮ್ಮ ಡೈರೆಕ್ಟರ್, ಥ್ಯಾಂಕ್ ಯು ವೆರಿ ಮಚ್, ತುಂಬ ಅದ್ಭುತವಾದ ಕ್ಯಾರೆಕ್ಟ್ರನ್ನ ಕೊಟ್ಟಿದ್ದೀರಾ. ಈ ನಾನು ಆ ಊರವನು ಆಗಿದ್ದರೂ ಕೂಡ ನನಗೆ ಆ ಟೆಂಡರ್ ವಿಷಯ, ಮೀನು ಮಾರುಕಟ್ಟೆ ವಿಷಯ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ಅಷ್ಟೊಂದು ನಾಲೆಜ್ ಇರಲಿಲ್ಲ. ಈ ಮೂವಿ ಮಾಡಬೇಕಾದ್ರೆ ಒಂದು ಟೆಂಡರ್ ಹೆಂಗಾಗುತ್ತೆ, ಟೆಂಡರ್ ಹೆಂಗೆ ಕರೀತಾರೆ, ಆ ಟೆಂಡರ್ ಕರಿಬೇಕಾದ್ರೆ ಹೆಂಗೆ ಏನು ಏನು ಇನ್ಫ್ಲುಯೆನ್ಸಸ್ ಇರುತ್ತೆ, ಮತ್ತು ಯಾರಿಗೆ ಸಿಗಬಾರ್ದಂತಾರೆ, ಏನೇನು ಮಾಡ್ತಾರೆ, ಇಂಥ ಚಿಕ್ಕ ಚಿಕ್ಕ ವಿಷಯನ ತುಂಬ ಅದ್ಭುತವಾಗಿ ನಮ್ಮ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ಸೂರ್ಯ ಅವರು. ಯಾಕಂದರೆ ಅವ್ರ ಮನೆ ಕೂಡ ಸಮುದ್ರದಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ, ಹಾಗಾಗಿ ಅವ್ರ ಜಿಗರ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಸೊ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಚಿತ್ರರಂಗಕ್ಕೆ ತುಂಬ ಆಷಾಢದ ದಿನಗಳು, ಮೂವೀಸ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಹೋಗ್ತಾ ಇಲ್ಲ, ಏನೂ ಇಲ್ಲ. ದೇವ್ರ ಹತ್ರ ಕೇಳ್ಕೊತೀನಿ, ನಮ್ಮ ಜಿಗರ್ ಮೂವಿ ಎಲ್ಲರನ್ನ ಥಿಯೇಟರ್ಗೆ ಬರುವಂಗೆ ಮಾಡಲಿ, ಆ ಒಂದು ಶಕ್ತಿ ಜಿಗರ್ ಮೂವಿಗೆ ಬರಲಿ, ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡುವಂಗಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.